ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನ್ ಭಾವನ ಹತ್ರ ಹೋಗಿ ಅಷ್ಟು ಕೇಳ್ಕೊಂಡ್ರು, ಅವ್ರು ಹೇಳ್ದೆ ಇರುವಂತ ಕಾರಣ ಏನಿರ್ಬೋದು ಪ್ರೀತು? ಗೊತ್ತಿಲ್ಲ ಜನಾನಿ, ಬರೋ ಕೈಯಲ್ಲಿ ಫೈಲ್ ಹಿಡ್ಕೊಂಡು ಎಲ್ಲ ಹೋಗ್ತಿದ್ದ. ಮೋಸ್ಟ್ಲಿ ಇಂಟರ್ವ್ಯೂಗೆ ಅನ್ಸುತ್ತೆ. ಆದರೂ ಬ್ರೋ, ಇಷ್ಟು ವರ್ಷ ನಮ್ಮ ಕಂಪ್ನಿ ಸಿಇಒ ಆಗಿ ಅವಂದೇ ಕಾರು, ಚೇಂಬರು, ಪಿ ಎ ಇದ್ರು, ಎಲ್ಲರೂ ಅವನು ಹೇಳ್ದಂಗೆ ಕೇಳೋರು. ಆದರೆ ಇವತ್ತು ಬ್ರೋ ಕೆಲಸ ಕೇಳ್ಕೊಂಡು ಬೇರೆ ಕಂಪ್ನಿಗೆ ಅಲ್ದಾಡ್ತಿರೋದು ನೋಡಿದ್ರೆ ಮನ್ಸಿಗೆ ತುಂಬ ಸಂಕಟ ಆಗುತ್ತೆ ಜನನೇ. ಇಷ್ಟು ದಿನ ರಾಯಲ್ ಆಗಿ ಬದುಕ್ತಾ ಇದ್ದ, ಈಗ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ಪರ್ಮನೆಂಟ್ ಆಗಿ ಹನುಮಂತ ಕೊಟ್ಟರು ಗೆಸ್ಟ್ ಹೌಸ್ ಅಲ್ಲಿ ಇರಬೇಕು. ಆದರೂ ಮಾಮ್ ಬ್ರೋ ಹತ್ರ ತುಂಬ ರೂಡಾಗಿ ಬಿಹೇವ್ ಮಾಡಿದ್ರಲ್ವಾ? ನಿಜ ಪ್ರೀತು, ಆದರೆ ಯಾವುದೇ ಕಾರಣಕ್ಕೂ ಇದನ್ನ ಅತ್ತೆ ಹತ್ರ ಹೇಳ್ಬೇಡ. ಯಾಕಂದ್ರೆ ಅಕ್ಕ ಭಾವ ಮನೆ ಬಿಟ್ಟು ಹೋಗಿರೋದಕ್ಕೆ ಅತ್ತೆ ಏನು ಖುಷಿಯಾಗಿಲ್ಲ. ಅವ್ರ ಮನಸ್ಸಲ್ಲೂ ತುಂಬ ನೋವಿದೆ. ನನ್ನ ಹಿರಿ ಮಗ ಹೀಗೆಲ್ಲ ಮಾಡಿಬಿಟ್ನಲ್ಲ, ನನ್ನ ವಿರುದ್ಧವಾಗಿ ನಡ್ಕೊಂಡ್ಬಿಟ್ನಲ್ಲ ಅಂತ ಅವ್ರದ್ದು ಎಷ್ಟು ನೊಂದ್ಕೊಂಡಿರ್ತಾರೋ, ಒಳಗೆ ಎಷ್ಟು ಕೊರಗ್ತಿರ್ತಾರೋ. ನನ್ನ ದುಬೈಯಿಂದ ಬರೋದು ಕೂಡ ಎಷ್ಟು ದಿನ ಆಗುತ್ತೋ ಗೊತ್ತಾಗ್ತಿಲ್ಲ. ಯಾಕೆ ತು ಪದೇ ಪದೇ ಅದನ್ನ ಹೇಳ್ತಿದ್ಯಾ? ಯಾಕಂದ್ರೆ ಅದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್, ಕಂಪ್ನಿ ರಿಲೇಟೆಡ್ ಮೀಟಿಂಗ್ಸ್ ಇರುತ್ತೆ, ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ಸ್ ಇರುತ್ತೆ, ಇನ್ನು ಏನೇನೋ ಇರುತ್ತೆ. ಹಾಗಾಗಿ ನಾನು ಬರೋವರೆಗೂ ಇಲ್ಲಿ ಏನೇನು ನಡೆಯುತ್ತೆ ಎಲ್ಲನೂ ಅಪ್ಡೇಟ್ ಮಾಡ್ತಾ ಇರು. ಸಾಧ್ಯವಾದರೆ ಅದಕ್ಕೆ ಮೀಟ್ ಮಾಡು. ನಾನೇನೋ ಹೋಗ್ತೀನಿ, ಆದರೆ ಅತ್ತೆಗೆ ಗೊತ್ತಾದರೆ ಅವ್ರು ತುಂಬ ನೊಂದ್ಕೊಳ್ತಾರೆ. ಇದನ್ನೆಲ್ಲ ಹಾಕೊಡೋದಕ್ಕೆ ದಾಮಿನಿ ಚಿಕ್ಕತ್ತೆ ಬೇರೆ ಇದಾರಲ್ಲ. ಹೇಗೋ ಗೊತ್ತಾಗದಿರೋ ಥರ ಮ್ಯಾನೇಜ್ ಮಾಡು. ಸರಿ. ಏನಾಯ್ತು? ಯಾಕೋ ಎಲ್ಲ ನಮ್ಮ ವಿರುದ್ಧವಾಗಿ ನಡೀತಿದೆ ಪ್ರೀತು. ಅಕ್ಕ ಭಾವನು ಮನೆ ಬಿಟ್ಟು ಹೋದ್ರು. ಆ ನೋವಲ್ಲಿರುವಾಗ ನೀನು ದುಬೈಗೆ ಹೋಗ್ತಿದ್ಯಾ, ಅದು ಭರತ್ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಅಂತ ಬೇರೆ ಹೇಳ್ತಿದ್ಯಾ. ನೀನು ಒಬ್ಬನೇಲಿ ಹೇಗಿರ್ತೀಯ? ಪ್ಲೀಸ್ ಪ್ರೀತು, ನಾನು ನಿನ್ ಜೊತೆ ಬರ್ತೀನಿ. ಅತ್ತೆ ಹತ್ರ ಹೇಳು ಪ್ರೀತು, ನನಗೆ ನಿನ್ನ ಬಿಟ್ಟಿರೋದಕ್ಕೆ ಆಗಲ್ಲ. ಆಗಲ್ಲ ಜನನಿ, ಅಲ್ಲಿ ಪ್ರತಿದಿನ ನಾನು ಕೆಲಸದಲ್ಲಿ ಬಿಸಿ ಇರ್ತೀನಿ, ನೀನ್ ಅಲ್ಲಿಗೆ ಬಂದ್ರೂ ಒಬ್ಳೇ ಇರ್ಬೇಕಾಗತ್ತೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಪರವಾಗಿಲ್ಲ, ನಿನ್ ಕೆಲಸ ಮುಗಿಸ್ಕೊಂಡು ಸಂಜೆ ಅಷ್ಟೊತ್ತಿಗೆ ಬಂದ್ಬಿಡ್ತೀಯಲ್ಲ. ನೀನ್ ಈ ಟೈಮಲ್ಲಿ ನನ್ ಜೊತೆ ಇರೋದಕ್ಕಿಂತ ಮಾಮ್ ಡ್ಯಾಡ್ ಜೊತೆ ಇರಬೇಕು, ಅವ್ರ ಹೆಲ್ತ್ ಬಗ್ಗೆ ಕೇರ್ ತಗೋಬೇಕು. ಡೈಲಿ ವಿಡಿಯೋ ಕಾಲಲ್ಲಿ ಸಿಗ್ತೀನಿ, ಸರಿನಾ? ಆದಷ್ಟು ಬೇಗ ಬಂದ್ಬಿಡು. ಹ್ಮ್, ಆಯ್ತು. ಐ ಮಿಸ್ ಯು ಪ್ರೀತು. ನೀನು ಮನೆಯಿಂದ ಹೊರಗೆ ಬಂದಾಗ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಎಲ್ಲ ಅಮ್ಮನ ಮುಂದೆ ಇಟ್ಬಿಟ್ಟೆ. ನಿನ್ ಪರ್ಸನಲ್ ಎಷ್ಟು ದುಡ್ಡು ಇದೆಯೋ ಏನೋ ಗೊತ್ತಿಲ್ಲ. ಯಾವುದಕ್ಕೂ ಇದನ್ನ ಇಟ್ಕೊಳ್ಳಪ್ಪ. ಬೇಡಪ್ಪ, ಈ ದುಡ್ಡು ಕೂಡ ಅಮ್ಮಂದೇ ಅಲ್ವಾ? ಯಾವ ಹಕ್ಕು ಇಲ್ಲ ಅಂತ ಮನೆಯಿಂದ ಆಚೆ ಕಳ್ಸಿದ್ಮೇಲೆ ನಾನಿವಾಗ ಈ ದುಡ್ಡು ತಗೊಂಡ್ರೆ ಅವ್ರ ನಿರ್ಧಾರಕ್ಕೆ ಅವಮಾನ ಮಾಡ್ದಾಗತ್ತೆ. ನಾನು ಮನೆ ಬಿಟ್ಟು ಬಂದಮೇಲೆ ನನ್ನ ಸ್ವಂತ ಕಾಲ ಮೇಲೆ ನಿಂತು ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ನಿಮ್ಮ ಹತ್ರ ಈ ದುಡ್ಡು ತಗೊಂಡ್ರೆ ನನ್ನ ಪ್ರಯತ್ನ ಅರ್ಥ ಕಳ್ಕೊಳ್ಳುತ್ತೆ. ನನಗೆ ಈ ದುಡ್ಡು ಬೇಡಪ್ಪ, ನಿಮ್ಮ ಆಶೀರ್ವಾದ ಮಾತ್ರ ಸಾಕು. ನನಗೆ ಗೊತ್ತಿತ್ತು ಮಗನೇ,
ನೀನು ದುಡ್ಡು ತಗೊಳಲ್ಲ ಅಂತ ನಂಗೆ ಗೊತ್ತಿತ್ತು. ಆದರೆ ಅಪ್ಪನಾಗಿ ಮನಸ್ಸು ತಡಿಲಿಲ್ಲ, ಪ್ರಯತ್ನ ಪಟ್ಟೆ. ನಿನ್ನಲ್ಲಿರೋ ಒಳ್ಳೆತನ, ಪ್ರಾಮಾಣಿಕತೆನೇ ನಿನ್ನನ್ನು ಕಾಪಾಡುತ್ತೆ. ನಾನೇ ದುಡ್ಡು ಕೊಡಕ್ಕೆ ಬಂದಾಗ ತಗೊಳ್ದೇ ಇರೋನು, ಆಸ್ತಿಲಿ ಹೇಗಪ್ಪ ಪಾಲು ಕೇಳ್ತೀಯ? ಅಲ್ಲ ಆದಿತ್ಯ, ನಿಮಗೆ ಮನೇಲಿ ಸೇಫ್ಟಿ ಇಲ್ಲ ಅನ್ನೋ ಕಾರಣ ಕೊಟ್ಟಿಯಂತೆ. ಈ ಮಾತು ಸತ್ಯ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಅರಸನಕೋಟೆ ಅನ್ನೋದು ತಾಯಿ ಮಡಲಿದ್ದ ಹಾಗೆ, ಅದಕ್ಕಿಂತ ಸೇಫ್ಟಿ ಆಗಿರೋ ಜಾಗ ಬೇರೆ ಯಾವ್ದಿದೆ ಅಪ್ಪ? ಮತ್ತೆ ಆ ಕಾರಣ ಯಾಕಪ್ಪ ಕೊಟ್ಟೆ? ಆಸ್ತಿಲಿ ಪಾಲು ಕೇಳಿ ಹೊರಗೆ ಬಂದಿದ್ದು ಯಾಕೆ ಅಂತ ಈಗಲಾದ್ರೂ ಹೇಳ್ಬಾರ್ದನಪ್ಪ. ದಯವಿಟ್ಟು ಹೇಳ್ಕೊಳ್ಳಿ, ಟೈಮ್ ಬಂದಾಗ ನಿಮ್ಗೆ ಎಲ್ಲ ಗೊತ್ತಾಗುತ್ತಪ್ಪ. ಏನು ಕೇಳ್ಬೇಡಿ. ಆ ಕಾಲ ಯಾವಾಗ ಬರುತ್ತೋ ಏನು? ಒಟ್ಟಿನಲ್ಲಿ ನೀವು ಅನ್ಕೊಂಡಿದ್ದನ್ನು ಸಾಧಿಸಿ ಆದಷ್ಟು ಬೇಗ ಮನೆಗೆ ಬರೋ ಹಾಗೆ ಆಗ್ಬೇಕಷ್ಟೆ. ಆಟೋ ಬಂತು, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಪ್ಪ, ಗಾಡ್ ಬ್ಲೆಸ್ ಯು. ಏನ್ ಮಾಡ್ತಿದ್ದೀರಾ? ಕೂತ್ಕೊಮ್ಮ ಜನನಿ. ಪ್ರೀತು ದುಬೈಗೆ ಹೋಗ್ತಾ ಇದ್ದಾನಲ್ಲ, ಅಲ್ಲಿ ಬೇಕಾದಷ್ಟು ಇಂಡಿಯನ್ ಕ್ಯುಸೈನ್ಸ್ ಇದ್ರೂ ಅವನಿಗೆ ಇಷ್ಟ ಆಗೋ ಥರದ ಊಟ ಸಿಗ್ಬೇಕಲ್ಲ. ಅವನಿಷ್ಟ ಏನು ಅಂತ ನನಗೆ ಗೊತ್ತು. ಅದಕ್ಕೆ ಒಂದು ಸ್ವಲ್ಪ ಚಟ್ನಿ ಪುಡಿಗಳೆಲ್ಲ ಮಾಡಿಟ್ಟಿದ್ದೀನಿ, ಅಲ್ಲಿ ಅನ್ನ ಮೊಸರು ಜೊತೆ ಹಾಕೊಂಡು ತಿಂದ್ಬಿಟ್ರು ತೃಪ್ತಿಯಾಗಿ ತಿಂತಾನೆ. ಅದಕ್ಕೆ ಥ್ಯಾಂಕ್ ಯು ಅತ್ತೆ. ಮಗನ ಮೇಲೆ ಎಷ್ಟು ಪ್ರೀತಿ ನಿಮಗೆ, ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ. ಎಷ್ಟೊಳ್ಳೆ ತಾಯಿ ಅತ್ತೆ ನೀವು. ಸಾರಿ ಅತ್ತೆ, ನಾನೇನಾದರೂ ತಪ್ಪಾಗಿ ಮಾತಾಡಿದ್ನ? ಇಲ್ಲ ಮಾಜನಿ, ಪ್ರೆಸ್ ಮೀಟ್ ಆದಮೇಲೆ ನೀವೆಲ್ಲ ನನ್ನ ಬಗ್ಗೆ, ಇವಳು ಯಾವ ಸೀಮೆ ತಾಯಿ, ಇಷ್ಟೊಂದು ಕ್ರೂರವಾಗಿ ನಡ್ಕೋತಾಳೆ ಅಂತೆಲ್ಲ ಮಾತಾಡ್ಕೋತಿದ್ದೀರೇನು ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಇವಾಗ ಹೇಳಿದ ಮಾತು ಕೇಳಿ ಹಾಲು ಕುಡ್ದಷ್ಟು ಸಂತೋಷ ಆಯ್ತಮ್ಮ. ಥ್ಯಾಂಕ್ ಯು ಜನನಿ. ನಾನು ನಿನ್ನಿಂದ ನಿರೀಕ್ಷೆ ಮಾಡೋದು ಇದನ್ನೇ, ನೀನು ಒಳ್ಳೆ ತಾಯಿ ಆಗ್ಬೇಕು. ಎಷ್ಟು ದಿನ ಅಂತ ಅರಸನ ಕೋಟೆ ಸೊಸೆಯಾಗಿ ಪ್ರೀತು ಹೆಂಡತಿಯಾಗಿ ಮಾತ್ರ ಇರ್ತೀಯ? ಬೇಗ ನನ್ನ ಕೈಗೊಂದು ಮಗು ಕೊಟ್ಬಿಟ್ರೆ ನಾನು ಅದ್ರ ಜೊತೆ ಖುಷಿಯಾಗಿ ಆಟ ಆಡ್ಕೊಂಡು ಕಾಲ ಕಳೆದ್ಬಿಡ್ತೀನಿ. ಅರ್ಥ ಆಯ್ತಲ್ಲ?
ಪ್ಲೀಸ್. ಪ್ಲೀಸ್ ಕಮ್ ಸರ್. ಸರ್, ಆದಿತ್ಯ ಅರ್ಸನ್ ಕೋಟೆ ಅವರಲ್ವಾ ನೀವು? ಹೌದು. ನೀವೇನು ಸರ್ ಇಲ್ಲಿ? ನಾನು ನಿಮ್ಮ ಹಾಗೆ ಇಂಟರ್ವ್ಯೂಗೆ ಬಂದಿದ್ದೀನಿ. ಎಕ್ಸ್ಕ್ಯೂಸ್ ಮೀ, ಎಲ್ಲಿ ಹೋಗ್ತಾ ಇದ್ದೀರಾ? ಇಂಟರ್ವ್ಯೂ ಅಟೆಂಡ್ ಮಾಡಲ್ವಾ? ಸರ್, ನೀವೇ ನಮಗೆಲ್ಲ ರೋಲ್ ಮಾಡಲ್, ಅಂಥದ್ರಲ್ಲಿ ನಿಮ್ಮ ಜೊತೆ ಹೆಂಗೆ ಸರ್ ಕಾಂಪೀಟ್ ಮಾಡೋಕ್ಕಾಗತ್ತೆ? ಸರ್, ಯಾವುದೇ ಕೆಲಸಕ್ಕೆ ಆಗಲಿ ನಿಮಗಿಂತ ಬೆಸ್ಟ್ ಕ್ಯಾಂಡಿಡೇಟು ನಮ್ಮಲ್ಲಿ ಯಾರೂ ಇಲ್ಲ ಸರ್. ಅಲ್ಲದೆ ನಿಮ್ಮ ಜೊತೆ ಕಾಂಪಿಟೇಟರ್ ಆಗಿ ಕೂರಕ್ಕೆ ನಮ್ಗೆ ಯಾರಿಗೂ ಮನಸ್ಸಿಲ್ಲ ಸರ್. ಪ್ಲೀಸ್ ನಿಂತ್ಕೊಳ್ಳಿ ನೋಡಿ, ನಿಮ್ಮೆಲ್ಲರ ಒಪಿನಿಯನ್ಗೆ ನಾನು ಬೆಲೆ ಕೊಡ್ತೀನಿ. ಆದರೆ ನಾನಿವತ್ತಿಲ್ಲಿಗೆ ಒಂದು ಕಂಪ್ನಿ CEO ಆಗಿ ಬಂದಿಲ್ಲ. ನಿಮ್ಮೆಲ್ಲರ ಥರ ನಾನು ಒಂದು ಕೆಲಸ ಹುಡ್ಕೊಂಡು ಬಂದಿದ್ದೀನಿ. ಸೊ ಎಲ್ಲರೂ ಇಂಟರ್ವ್ಯೂ ಕೊಡೋಣ, ಯಾರು ಬೇಕಾದರೂ ಸೆಲೆಕ್ಟ್ ಆಗಲಿ. ಆದರೆ ಇಂಟರ್ವ್ಯೂ ಕೊಡದೆ ಯಾರು ಹಾಗೆ ಹೋಗ್ಬಿಡಿ. ಎಲ್ಲರೂ ಪ್ಲೀಸ್ ಕೂತ್ಕೊಳ್ಳಿ. ನಿನ್ನ ಅಳಿಯಂದ್ರಿಗೆ ಈ ವಿಷಯ ಗೊತ್ತಿಲ್ಲ. ಗೊತ್ತಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೇ ಅವ್ರಿಗೆ ಈ ವಿಷಯನ ಹೇಳಿಲ್ಲ. ಯಾಕೆ ಅಂದ್ರೆ ಇನ್ನೂ ಆ ಸಮಯನೇ ಬಂದಿಲ್ಲ ಅಮ್ಮ. ಆದ್ರೆ ಇವತ್ತು ಅವ್ರ ಮನೆಗೆ ಬರ್ತಿದ್ದಂಗೆ ಈ ವಿಷಯನ ಹೇಳ್ಬಿಡ್ತೀನಿ. ಒಬ್ಬ ಗಂಡಂಗೆ ತನ್ನ ತಂದೆ ಆಗ್ತಿದ್ದೀನಿ ಅನ್ನೋದು ತುಂಬ ಖುಷಿ ಕೊಡೋ ವಿಷಯ ಅಲ್ವಾ ಅಮ್ಮ? ಯಜಮಾನ್ರಿಗೆ ಇಷ್ಟೊತ್ತು ಕೆಲಸ ಸಿಕ್ಕಿರುತ್ತಲ್ವಾ? ಸಿಕ್ಕಿರುತ್ತಲ್ವಾ ಏನು, ಗ್ಯಾರಂಟಿ ಅವ್ರಿಗೆ ಸಿಕ್ಕಿರುತ್ತೆ. ಈಗಲೇ ಫೋನ್ ಮಾಡ್ತೀನಿ. ಯಜಮಾನ್ರೆ ಕೆಲಸ ಸಿಕ್ತಾ? ಬರು, ನಿನಗೆ ಆಮೇಲೆ ಫೋನ್ ಮಾಡ್ತೀನಿ. ಸರಿ ಸರಿ. ಓ ಆದಿತ್ಯ ಸರ್, ನೀವೇನು ಸರ್ ಇಲ್ಲಿ? ಇಂಟರ್ವ್ಯೂಗೆ ಬಂದಿದ್ದೆ ಸರ್. ಒಂದು ನಿಮಿಷ ನನ್ನ ಜೊತೆ ಬನ್ನಿ. ಕೆಲಸದ ಬಗ್ಗೆನೇ ಮಾತಾಡ್ತಿದ್ದಾರೆ ಅನ್ಸುತ್ತೆ. ಪ್ಲೀಸ್ ಕೂತ್ಕೊಳ್ಳಿ. ಇಟ್ಸ್ ಓಕೆ ಸರ್. ನಿಮ್ಮ ಮದರ್ ಅಖಿಲಾಂಡೇಶ್ವರಿಯವರ ಇಂಟರ್ವ್ಯೂ ನೋಡಿದೆ, ತುಂಬ ಬೇಜಾರಾಯಿತು. ಬಟ್ ಅದಕ್ಕಿಂತ ಹರ್ಟ್ ಆದಿದ್ದು ಅಂದರೆ ನೀವು ನಮ್ಮ ಕಂಪ್ನಿಗೆ ಇಂಟರ್ವ್ಯೂ ಬಂದಿರೋದು. ನಿಮ್ಮ ಹತ್ರ ಕೆಲಸ ಶುರು ಮಾಡಿದ ಕಂಪ್ನಿ ಸರ್ ಇದು. ಅದರಲ್ಲೂ ಅಖಿಲಾಂಡೇಶ್ವರಿ ಮೇಡಮ್ ಅವರ ಸ್ಪಾನ್ಸರ್ಶಿಪ್ನಲ್ಲಿ ನಡೀತಾ ಇರೋ ಕಂಪ್ನಿ ಇದು. ಅವರೇ ದೂರ ಇಟ್ಟಿರುವಾಗ ನಾವೇಗೆ ತೊಗೊಳಕ್ಕಾಗುತ್ತೆ ಸರ್? ನೋಡಿ ಸರ್, ನಾನಿಲ್ಲಿಗೆ ಬಂದಿರೋದು ಬರೀ ಆದಿತ್ಯ ಆಗಿ, ಆದಿತ್ಯ ಅರಸನ ಕೋಟೆ ಆಗೋ ಅಥವಾ ಅಖಿಲಾಂಡೇಶ್ವರಿಯವ್ರ ಮಗ ಆದಿತ್ಯನಾಗೋ ಅಲ್ಲ. ದಯವಿಟ್ಟು ನನಗೆ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಒಂದು ಅಪರ್ಚುನಿಟಿ ಕೊಡಿ ಪ್ಲೀಸ್. ಸಾರಿ ಸರ್, ನಾಳೆ ನಮ್ಮ ಕಂಪ್ನಿಯಲ್ಲಿ ಏನಾದರೂ ತೊಂದರೆ ಆದರೆ ನೀವು ಅಖಿಲಾಂಡೇಶ್ವರಿ ಮೇಡಮ್ ಮುಂದೆ ನಿಲ್ಲಬೇಕಾಗುತ್ತೆ. ಈ ವಿಷಯದಲ್ಲಿ ನಾನೇನು ಮಾಡೋಕ್ಕಾಗಲ್ಲ. ಸಾರಿ ಸಾರಿ ಸಾರಿ. ಇಟ್ಸ್ ಓಕೆ ಸರ್.
ಯಜಮಾನ್ರು ಇನ್ನೂ ಫೋನೇ ಮಾಡ್ಲಿಲ್ವಲ್ಲ, ಕೆಲ್ಸದ ಬಗ್ಗೆ ಮಾತಾಡ್ತಿದ್ದಾರೆ ಅನ್ಸತ್ತೆ. ಇಷ್ಟು ಬೇಗ ಹೊಟ್ಟೆ ಹಸ್ವಾಗ್ತಾ ಇದೆಯಲ್ಲ, ತಾಯಿ ಆಗ್ತಾ ಇದೀನಲ್ಲ, ಅದಕ್ಕೆ ಈ ಬದಲಾವಣೆ ಅನ್ಸುತ್ತೆ. ಹೊಟ್ಟೆ ಹಸ್ವಾಗ್ತಿದ್ಯ ಕಂದ? ಇರು, ತಿನ್ನೋದಕ್ಕೆ ಏನಾದ್ರೂ ಇದೆಯಾ ಅಂತ ನೋಡ್ತೀನಿ. ಸಾರಿ ಸರ್, ನಮ್ಮ ಕಂಪ್ನಿಲಿರೋ ಕೆಲಸಕ್ಕೆ ನೀವು ಓವರ್ ಕ್ವಾಲಿಫೈಡ್. ಇಟ್ಸ್ ಓಕೆ ಸರ್, ನನ್ನ ಕ್ವಾಲಿಫಿಕೇಷನ್ಗಿಂತ ಲೋಯರ್ ಲೆವೆಲ್ ಪೋಸ್ಟ್ ಇದ್ರೂ ಓಕೆ, ಐ ಡೋಂಟ್ ಮೈಂಡ್ ಡೂಯಿಂಗ್ ದಟ್. ಪ್ಲೀಸ್ ಕನ್ಸಿಡರ್ ಮೈ ರಿಕ್ವೆಸ್ಟ್. ಇಲ್ಲ ಸರ್, ಏನೇ ಕೆಲಸ ಕೊಟ್ಟರು ಅಖಿಲೇಟೇಶ್ವರಿ ಮೇಡಮ್ಗೆ ಗೊತ್ತಾಗುತ್ತೆ. ನಮಗೇನೇ ಎಮರ್ಜೆನ್ಸಿ ಇದ್ದರೂ ನಾವು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಅಂಥದ್ರಲ್ಲಿ ನಾವು ನಿಮಗೆ ಕೆಲಸ ಕೊಟ್ಟು ಅಖಿಲೇಂಡೇಶ್ವರಿ ಮೇಡಮ್ನ ಎದುರಾಕೊಳ್ಳೋಕ್ಕಾಗಲ್ಲ ಸರ್. ವಿ ಆರ್ ವೆರಿ ಸಾರಿ. ಎಷ್ಟೊತ್ತಾದ್ರೂ ಫೋನೇ ಮಾಡ್ಲಿಲ್ವಲ್ಲ, ನಾನೇ ಅವ್ರಿಗೆ ಫೋನ್ ಮಾಡ್ಲ? ಬೇಡಬೇಡ, ಸಮಯ ನೋಡ್ಕೊಂಡು ಅವರೇ ಫೋನ್ ಮಾಡ್ತಾರೆ. ಈ ವಿಷಯದಲ್ಲಿ ನಾನೇನು ಮಾಡೋಕ್ಕಾಗಲ್ಲ ಸಾರಿ. ಅಖಿಲೇಂಡೇಶ್ವರಿ ಮೇಡಮ್ ಹತ್ರ ಕೆಲ್ಸಕ್ಕೆ ಸೇರಿಸ್ಕೊಳ್ಳಿ ಅಂತ ಒಂದು ಲೆಟರ್ ಬರ್ಸ್ಕೊಂಡು ಬನ್ನಿ ಸರ್, ಸಾಕು. ತಾವೇ ಅಲ್ಲ, ನೀವು ಯಾವುದೇ ಕಂಪನಿಗೆ ಹೋದ್ರು ಇಂಟರ್ವ್ಯೂ ಇಲ್ಲದೆ ಅಪಾಯಿಂಟ್ ಆಗ್ತೀರಾ. ಪ್ರೀತು, ಎಲ್ಲ ಲಗೇಜ್ ಇಟ್ಟಾಗಿದೆ, ಮತ್ತು ಅಲ್ಲಿನ ಊಟ ತಿಂಡಿ ನಿಂಗೆ ಒಗ್ಗಲ್ಲ ಅಂತ ನಮ್ಮವ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ. ಅವರೆಲ್ಲ ವ್ಯವಸ್ಥೆ ಮಾಡ್ತಾರೆ, ನೀನೇನು ಯೋಚನೆ ಮಾಡಬೇಡ. ಓಕೆ? ಹಾಗೆ ಪ್ರೀತು, ಅಲ್ಲಾಗಿರೋ ವ್ಯವಸ್ಥೆಯಲ್ಲಿ ಊಟ ಏನಾದರೂ ಮೆಚ್ಚಲಿಲ್ಲ ಅಂತಂದರೆ ನಿನಗೆ ಚಟ್ನಿ ಪುಡಿ ಮೊಸರು ಇದ್ದುಬಿಟ್ರೆ ಆರಾಮಾಗಿ ಊಟ ಮಾಡ್ತೀಯಲ್ಲ, ಅದಕ್ಕೆ ಚಟ್ನಿ ಪುಡಿನೆಲ್ಲ ಪ್ಯಾಕ್ ಮಾಡಿಕೊಟ್ಟಿದ್ದೀನಪ್ಪ. ಪ್ರೀತು, ಪ್ರೀತು, ನಾನು ಹೋಗ್ಬೇಡ ಅಂದ ಕಡೆ ನೀನು ಹೋಗಿದ್ದಕ್ಕೆ ನಾನು ನಿನ್ನನ್ನು ಬೈದೆ, ಅದನ್ನೇ ಮನಸ್ಸಲ್ಲಿ ಇಟ್ಕೋಬೇಡಪ್ಪ. ಈ ನಿನ್ನ ಅಮ್ಮನ ಮೇಲೆ ಬೇಜಾರು ಮಾಡ್ಕೋಬೇಡ ಕಣ. ಇಲ್ಲ ಮಾವ. ಪ್ರೀತು, ರೀಚ್ ಆದ ಕೂಡಲೇ ಫೋನ್ ಮಾಡು. ಸರಿ ಡ್ಯಾಡ್. ಸೇಫ್ ಫ್ಲೈಟ್. ಸರಿ ಮಾಮ್. ಡ್ಯಾಡ್, ಹೋಗ್ಬರ್ತೀನಿ. ಪ್ರೀತು, ಯಾಕಪ್ಪ ಈ ಚಿಕ್ಕಮ್ಮನ ಮರ್ತೇ ಬಿಟ್ಟ್ಯಾ? ನನಗೆ ಮಾತ್ರ ಬಾಯಿ ಹೇಳ್ತಾನೆ ಇಲ್ಲ ನೀನು. ಯಾಕಪ್ಪ, ನಿಮ್ಮ ಅಣ್ಣನ ನೋಡಕ್ ಹೋಗಿದ್ದೆ ಅಂತ ಅಕ್ಕನ್ ಹೇಳಿದ್ನಲ್ಲ, ಅದನ್ನ ಮನ್ಸಲ್ಲಿ ಇಟ್ಕೊಂಡಿದ್ಯಾ? ಸಾರಿ ಕಣಪ್ಪ, ಅಕ್ಕನ ಮಾತನ್ನ ಯಾರು ಮೀರ್ಬಾರ್ದು ಅಂತ ಹೇಳ್ದೆ ಅಷ್ಟೇ, ಸಾರಿ. ಪರವಾಗಿಲ್ಲ ಬಿಡಿ ಚಿಕ್ಕಮ್ಮ, ನಾನು ಯಾವುದು ಮನ್ಸಲ್ಲಿ ಇಟ್ಕೊಂಡಿಲ್ಲ. ಥ್ಯಾಂಕ್ಸ್ ಕಣಪ್ಪ, ಹುಷಾರಾಗಿ ಹೋಗ್ಬಾ. ಅಂದಾಗೆ ದುಬೈಯಲ್ಲಿ ಚಿನ್ನದ ರೇಟು ತುಂಬ ಕಮ್ಮಿ ಅಂತೆ, ಇಲ್ಲಿ ಚಿನ್ನದ ರೇಟು ಗಗನಕ್ಕೇರ್ಬಿಟ್ಟಿದೆ. ಬರುವಾಗ ಏನಾದರೂ ಚಿನ್ನದ್ದೇ ತಗೊಂಬರ್ತೀಯ? ದಾಮಿನಿ, ಅವನು ಹೋಗ್ತಿರೋದು ಕೆಲಸದ ಮೇಲೆ, ಶಾಪಿಂಗ್ ಅಲ್ಲ. ಅವನ್ ಸಣ್ಣ ಉಂಗುರ. ನೀ ಹೊರಡಪ್ಪ, ಟೈಮ್ ಆಗ್ತಿದೆ. ಸರಿ. ಹಲೋ,
ಅಕ್ಕ ಇಲ್ಲ ಅಂತ ಬೇಜಾರಾಗ್ತಿದ್ಯಾ? ನಾನು ಹೇಗಾದ್ರೂ ಅವ್ರಿಗೆ ವಿಷಯ ತಲುಪಿಸ್ತೀನಿ ಬಿಡು. ಸರಿ, ನಾನು ಬರ್ತೀನಿ. ಯಾಕೋ ಅತ್ತಿಗೆ ಹೇಳ್ದೇನೆ ಹೋಗಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಹೇಗೆ ಹೇಳ್ತೀಯ ಪ್ರೀತು?